ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹೋಳಿ ಹಬ್ಬದ ಪ್ರಯುಕ್ತ ಜರುಗುವ ಹುಬ್ಬಳ್ಳಿ ಜಗ್ಗಲಕಿ ಹಬ್ಬವನ್ನು ಇದೇ ಮಾರ್ಚ್ 28ರಂದು ಮಧ್ಯಾಹ್ನ 3 ಗಂಟೆಗೆ ಹುಬ್ಬಳ್ಳಿಯ 3000 ಮಠದ ಮೈದಾನದಿಂದ ಆಯೋಜಿಸಲಾಗಿದೆ ಎಂದು ಕಾರ್ಯಕ್ರಮದ ಆಯೋಜಕರಾದ ಶಾಸಕ ಮಹೇಶ್ ತೆಂಗಿನಕಾಯಿ ಹೇಳಿದರು. 3000 ಮಠದಲ್ಲಿ ಆಯೋಜಿಸಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ವಿಜೃಂಭಣೆಯ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು 3000 ಮಹಾಸಂಸ್ಥಾನ ಮಠದ ಜಗದ್ಗುರು ಡಾಕ್ಟರ್ ಗುರುಸಿದ್ಧ ರಾಜಯೋಗೀಂದ್ರ ಮಹಾಸ್ವಾಮಿಗಳು ವಹಿಸುವರು. ಅಲ್ಲದೆ ಕಾರ್ಯಕ್ರಮದಲ್ಲಿ ನಾಡಿನ ವಿವಿಧ ಮಠಾಧೀಶರು ಗಣ್ಯಮಾನ್ಯರು ಭಾಗವಹಿಸುವರು ಎಂದು ಅವರು ತಿಳಿಸಿದರು. ಪ್ರಸಕ್ತ ವರ್ಷದ ಹುಬ್ಬಳ್ಳಿ ಜಗ್ಗಲಗಿ ಹಬ್ಬದ ಭವ್ಯ ಮೆರವಣಿಗೆಯು 3000 ಮಠದ ಮೈದಾನದಿಂದ ಪ್ರಾರಂಭಗೊಂಡು ನಗರದ ಪ್ರಮುಖ ರಸ್ತೆಗಳನ್ನು ಹಾಯ್ದು ಕೊನೆಗೆ ಮಠದ ಆವರಣದಲ್ಲಿ ಸಂಪನ್ನಗೊಳ್ಳಲಿದೆ. ವಿಶೇಷವೆಂದರೆ ಈ ಬಾರಿಯ ಜಗ್ಗಲಗಿ ಹಬ್ಬದ ಭವ್ಯ ಮೆರವಣಿಗೆಯಲ್ಲಿ 100 ಜಗ್ಗಲಗಿ ಮತ್ತು ವಿವಿಧ ಚರ್ಮ ವಾದ್ಯಗಳ ಇಂಪಾದ ನಾದದೊಂದಿಗೆ ಜಾನಪದ ಕಲಾವಿದರ ಸಾರಥ್ಯದಲ್ಲಿ ನಡೆಯಲಿದೆ ಎಂದು ತಿಳಿಸಿದರು. ನಾವು ಮಠಾಧೀಶರನ್ನು ಮಾತ್ರ ಕರೆದಿದ್ದೆ. ಪ್ರತಿ ವರ್ಷ ನಾವು ಎಲ್ಲ ಜಾತಿಯ ಪ್ರಮುಖರನ್ನು ಕರಿತಾ ಇದ್ವಿ, ಎಲ್ಲ ಪಕ್ಷದ ಲೀಡರ್ಗಳನ್ನು ಕರಿತಾ ಇದ್ವಿ, ಎಲ್ಲರನ್ನು ಕೂಡಿ ತೆಗೆದುಕೊಂಡು ಅಂತ. ಈ ಸಲ ನೀತಿ ಸಂಹಿತೆ ಇದ್ದ ಕಾರಣಕ್ಕಾಗಿ ಯಾರನ್ನೂ ಕೂಡ ನಾವು ಕರೆಯುತ್ತೇವೆ. ಮೆರವಣಿಗೆಯಲ್ಲಿ ಯಾರು ಬಂದು ಭಾಗವಹಿಸಲು ಅದಕ್ಕೆ ನಮ್ಮನ್ನೇ ಬೇಕಂದ್ರೆ ಮೆರವಣಿಗೆಗಳು ಬಂದು ಭಾಗವಹಿಸ್ಬೋದು ಅಂತ ಹೇಳಿದ್ದೇವೆ. ವೇದಿಕೆ ಮೇಲೆ ಮೆರವಣಿಗೆಗೆ ಎಲ್ಲರೂ ಬರ್ತಾರೆ, ಮೆರವಣಿಗೆಗೆ ಯಾರಿಗೆ ನಿಂತಿರ್ತೀವಿ. ಇದು ಮುಕ್ತವಾಗಿ ಇದೆ, ಯಾವುದೇ ಪಾರ್ಟಿ ಪಕ್ಷ ಪಂಗಡ ಅನ್ನೋದಿಲ್ಲ, ಜಾತಿ ಇದೆ ಅನ್ನೋದಿಲ್ಲ, ಎಲ್ಲರಿಗೆ ಕೂಡ ಮುಕ್ತ ಅವಕಾಶ ಇದೆ. ಎಲ್ಲರೂ ಕೂಡ ಬಂದು ಇದರ ಭಾಗವಹಿಸಿ ಅನ್ನೋದು ತಮ್ಮ ಮೂಲಕ ಅವ್ರಿಗೆ ಎಲ್ಲರಿಗೂ ಕೂಡ ವಿನಂತಿ ಮಾಡ್ತೀವಿ. ಇದೇ ವೇಳೆ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದ ಶ್ರೀ ಗುರು ಸಿದ್ದರಾಜ ಯೋಗೀಂದ್ರ ಮಹಾಸ್ವಾಮಿಗಳು ಮಾತನಾಡಿ, ಶಾಸಕ ಮಹೇಶ್ ತೆಂಗಿನಕಾಯಿ ಅವರ ಪರಿಶ್ರಮದಿಂದ ಕಳೆದ 11 ವರ್ಷಗಳಿಂದ ಹುಬ್ಬಳ್ಳಿ ಜಗ್ಗಲಕಿ ಹಬ್ಬ ನಡೆದುಕೊಂಡು ಬರುತ್ತಲಿದ್ದು ಅಚ್ಚುಕಟ್ಟಾದ ನಿರ್ವಹಣೆಯಿಂದಾಗಿ ಸಾಕಷ್ಟು ಜನಪ್ರಿಯತೆ ಹೊಂದಿದೆ ಎಂದು ತಿಳಿಸಿದರು. ಪೌರಾಣಿಕ ಇತಿಹಾಸವನ್ನು ನೆನಪಿಸುವಂತಹ ಮತ್ತು ಆಚರಣೆಯಲ್ಲಿ ನಿರಂತರವಾಗಿ ಬಿಟ್ಟುಕೊಂಡು ಹೋಗುವಂತಹ ಒಂದು ನಮ್ಮ ಸಮಗ್ರ ದೇಶದ ಒಂದು ಶ್ರೇಷ್ಠ ಹಬ್ಬ ಇದು ಹೋಳಿ ಹಬ್ಬ. ಇದು ಇಡೀ ದೇಶ ತುಂಬ ಆಚರಣೆ ಮಾಡ್ತಾ ಇರುವುದರಿಂದ ಇದಕ್ಕೆ ಒಂದು ಭಕ್ತಿಯ ಒಂದು ಆಧಾರವೂ ಕೂಡ ಇರುವುದರಿಂದ ಈ ಹಬ್ಬವನ್ನು ಇಡೀ ದೇಶ ಅತ್ಯಂತ ಗೌರವದಿಂದಲೂ ಸಂಭ್ರಮದಿಂದಲೂ ಆಚರಿಸ್ತಾ ಇದೆ. ಆದರೆ ಈ ಹಬ್ಬಕ್ಕೆ ಬಳಸುವಂತಹ ಒಂದು ಚರ್ಮವಾದ್ಯ ಏನಿದೆಯಲ್ಲ, ಈ ಚರ್ಮವಾದ್ಯದ ವೈಶಿಷ್ಟ್ಯವನ್ನು ತೋರಿಸುವ ಸಲುವಾಗಿ ಇದನ್ನು ಹಲಗೆ ಹಬ್ಬ ಅಂತಕೊಂಡೇಳಿ ಇಲ್ಲಿ ಮಹೇಶ್ ತೆಂಗಿನಕಾಯಿಯವರು ಮೊಟ್ಟ ಮೊದಲಿಗೆ ಹಲಗೆ ಹಬ್ಬ ಅಂತ ಹೆಸರಿಟ್ಟು ಇದನ್ನು ಪ್ರಾರಂಭಿಸ್ತಾರೆ. ಮಠಕ್ಕೆ ಬಂದು ಇದನ್ನು ಕೇಳಿದಾಗ ನಾವು ಬಹಳ ಶ್ರೇಷ್ಠವಾದ ಹಬ್ಬ ಇದು, ನಮ್ಮ ಚರ್ಮವಾದ್ಯಗಳು ಕೂಡ ಇವತ್ತು ಮರೆತೋಗ್ತಾ ಇದ್ದಾವೆ. ಚರ್ಮವಾದ್ಯಗಳದ್ದು ಎಲೆಕ್ಟ್ರಾನಿಕ್ ವಾದ್ಯ ಬಂದಿದೆ, ಆದರೆ ಚರ್ಮವಾದ್ಯದಿಂದ ಬರುವಂಥ ನಾದ ನಿನಾದ ಏನಿದೆ ಅದರಲ್ಲಿರ್ತಕ್ಕಂತಹ ಒಂದು ಶ್ರೇಷ್ಠವಾದ ಮತ್ತು ವಿಶಿಷ್ಟವಾದ ಒಂದು ನಾದ ಇನ್ನೆಲ್ಲೂ ಬರೋಕ್ಕೆ ಸಾಧ್ಯವಿಲ್ಲ. ಸುದ್ದಿಗೋಷ್ಠಿಯಲ್ಲಿ ಪಾಲಿಕೆ ಸದಸ್ಯರಾದ ಸಂತೋಷ್ ಚೌಹಾಣ್, ಸುಬ್ರಹ್ಮಣ್ಯ ಶಿರ್ಕೋಳ್, ರವಿ ನಾಯಕ್, ಸತೀಶ್ ಶೇಜವಾಡಕರ್ ಸೇರಿದಂತೆ ಅನೇಕ ಪ್ರಮುಖರು ಉಪಸ್ಥಿತರಿದ್ದರು. 9 ಲೈವ್ ನ್ಯೂಸ್, ಹುಬ್ಬಳ್ಳಿ.